ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ಮಾನ್ಯ ಕೃಷ್ಣ ಬೈರೇಗೌಡರು ಈ ದಿನ ಅವರ ಕಾರ್ಯ ಕೆಲಸಗಳನ್ನು ಮೆಚ್ಚಿ ಹೈಕಮಾಂಡ್ ಚುನಾವಣಾ ಸಮಿತಿಯ ಸದಸ್ಯರಾಗಿ ಮಾಡಿರೋದಕ್ಕೆ ನಮಗೆ ತುಂಬ ಯಾರಾದರೂ ಕೊಡುತ್ತಾರೆ ಮಾಡಿ ಸರ್ ಕೊಡಬೇಕಾಗಿದೆ. ಅದೇ ರೀತಿ ಅವರು ನಮ್ಮ ಶಾಸಕರು ನಮ್ಮ ಕ್ಷೇತ್ರದಲ್ಲೇ ಇರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲೇ ಇರ್ಬೋದು, ಅವರ ಕಾರ್ಯ ಕೆಲಸಗಳನ್ನು ಮೆಚ್ಚಿ ಸೋನಿಯಾಜಿಯವರು ರಾಹುಲ್ ಗಾಂಧೀಜಿಯವರು ಇವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿರೋದಕ್ಕೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಸರ್ ಅವರು, ಕೆಪಿಸಿಸಿ ಅಧ್ಯಕ್ಷ ಸರ್ ಅವರು, ದಿನೇಶ್ ಗುಂಡೂರಾವ್ ಅವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು, ಇವ್ರಿಗೆಲ್ರಿಗೂ ಕೂಡ ನಮ್ಮ ಶಾಸಕರಿಗೆ ಈ ಥರ ಸ್ಥಾನ ಕೊಡೋದಕ್ಕೆ ಇವರೆಲ್ಲ ಸಪೋರ್ಟ್ ಮಾಡಿರೋದ್ರಿಂದನೇ ಇವರಿಗೆ ಉನ್ನತ ಸ್ಥಾನ ಸಿಕ್ಕಿದೆ. ಅವ್ರಿಗೂ ಕೂಡ ನಮ್ಮ ಕಟ್ಟಡ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ವಿಚಾರ ಏನು ಅಂತಂದರೆ, ಕೆಲಸ ಮಾಡಬೇಕು ಅಂತ ಮನಸ್ಸು ಇರುವಂಥದ್ದು ಕೆಲವು ಜನಗಳಿಗೆ ಮಾತ್ರ, ಕೆಲಸ ಎಲೆಮೆರೆ ಕಾಯ್ತರ ಮಾಡ್ತಾ ಇದ್ರು ಕೂಡ ಗುರುತಿಸದೇ ಇರುವಂಥದ್ದು ತುಂಬ ಜನ. ಇವತ್ತಿನ ದಿನ ಏನೇ ಕೆಲಸಗಳು ಮಾಡಿದರೆ ಇಷ್ಟು ವರ್ಷಗಳಿಂದ ಕಾಲಕ್ರಮೇಣವಾಗಿ ಮಾಡ್ಕೊಂಡು ಬಂದಿರುವಂಥದ್ದು ಜನಗಳಿಗೆ ಎಷ್ಟು ಸಹಾಯವಾಗಿದೆ, ಆ ಕ್ಷೇತ್ರದಲ್ಲಿ ಎಷ್ಟೊಂದು ಉನ್ನತ ಮಟ್ಟದಲ್ಲಿ ಬಂದಿದ್ದಾರೆ ಅಂತ ನೋಡಿಕೊಂಡು ಇಡೀ ಹೈಕಮಾಂಡ್ ಇವರನ್ನ ಗುರುತಿಸಿರುವಂಥದ್ದು ನಮಗೆ ಒಂದು ಖುಷಿ ಕೊಡುವಂಥ ಒಂದು ಸಮಾಚಾರ. ಯಾಕೆ ಅಂತಂದರೆ, ಕೆಲಸಗಳನ್ನು ಮಾಡುವಂಥದ್ದು ಗುರುತುವಿಕೆಗಾಗಿ ಮಾಡುವಂಥದ್ದು ಬೇರೆ, ಮಾಡುವಂಥ ಕೆಲಸಗಳನ್ನು ಬೇರೆಯವರು ಗುರುತಿಸಿ ಅವರನ್ನ ಹುಮ್ಮಸ್ಸಿನ ಮುಂದೆ ಬರ್ಸೋದೇ ಬೇರೆ. ಅಂಥ ಒಂದು ಕೆಲಸನ ನಮ್ಮ ರೆಕಮೆಂಡ್ ಮಾಡಿರೋದು. ಜೊತೆಗೆ ಕಾಲದಲ್ಲೇ ನನ್ನ ಸಮಾಜಕ್ಕೆ ನನ್ನ ಜನಗಳಿಗೆ ಮಾಡಬೇಕು, ಅದರ ಜೊತೆಗೆ ನನ್ನ ಜೊತೆಯಲ್ಲಿರುವಂಥ ತಂಡ ಮುಂದೆ ಬರಬೇಕು ಅಂತ ಅಂದ್ಬಿಟ್ಟು ಈ ಒಂದು ಸಂಘಟನೆಗಳನ್ನು ಹುಟ್ಟಾಕೊಂಡು ಅಥವಾ ಇಂಥ ಒಂದು ಯುವಕರನ್ನು ಬೆಳೆಸ್ಕೊಂಡು ಜೀವನದಲ್ಲಿ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಎಲ್ಲರೂ ಸೇರಿದ್ರೆ ನಾವೇನಾದರೂ ಸಮಾಜ ಕಟ್ಟಬಹುದು ಅನ್ನೋ ಒಂದು ಗುರಿನ ಇಟ್ಕೊಂಡಿರುವಂಥ ಕೃಷ್ಣ ಬೈರೇಗೌಡರು ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡಿರುವಂಥದ್ದು ನಮಗೆ ಒಂದು ತುಂಬ ಸಂತೋಷ ತಂದಿರುವಂಥದ್ದು. ಈ ಒಂದು ವಿಚಾರವನ್ನು ತಿಳಿಸೋದಕ್ಕೆ ನಮ್ಮ ಜನತೆಗೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಅದರ ಜೊತೆಗೆ ಇವರನ್ನ ಗುರುತಿಸುವಂತಹ ಹೈಕಮಾಂಡ್ ಇದ್ದವರಿಗೆ